ಹಾಯ್ ಫ್ರೆಂಡ್ಸ್, ಕುಂಭ ರಾಶಿಯ ಮೇಲೆ ಸೂರ್ಯಗ್ರಹ ಪರಿವರ್ತನೆಯ ಪ್ರಭಾವ ಹೇಗಿದೆ ಎಂಬುದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಸೂರ್ಯನು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸ್ಥಿತ ಇರುತ್ತಾನೆ, ಮತ್ತು ಅಲ್ಲದೆ ಸೂರ್ಯನ ಗೋಚರವನ್ನು ಸಂಕ್ರಾಂತಿ ಎಂದು ಸಹ ಕರೆಯಲಾಗುತ್ತದೆ. ಈಗ ಸೂರ್ಯನು ಕುಂಭ ರಾಶಿಗೆ ಪರಿವರ್ತನೆ ಹೊಂದಲಿರುವ ಕಾರಣ ಇದನ್ನು ಕುಂಭ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಅಗ್ನಿತತ್ವ ಪ್ರಧಾನ ಸೂರ್ಯನು ಪ್ರವೇಶ ಕುಂಭರಾಶಿಯಲ್ಲಿ ಆಗಲಿದೆ. ಇದರಿಂದ ಕುಂಭರಾಶಿಯ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದನ್ನು ನೋಡುವುದಾದರೆ, ಸೂರ್ಯನು ಕುಂಭರಾಶಿಯ ಏಳನೇ ಭಾವದ ಅಧಿಪತಿಯಾಗಿದ್ದಾನೆ. ಇದನ್ನು ಮಾರಕ ಸ್ಥಾನ ಎಂದು ಸಹ ಹೇಳಲಾಗುತ್ತದೆ. ಸೂರ್ಯನ ರಾಶಿಯಲ್ಲಿ ಪರಿವರ್ತನೆ ಸಮಯದಲ್ಲಿ ಸೂರ್ಯನು ಕುಂಭರಾಶಿಯಲ್ಲಿ ಉಳಿಯಲಿದ್ದು, ಅಂದರೆ ಕುಂಭರಾಶಿಯ ಪ್ರಥಮ ಭಾವದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ. ಹೀಗಾಗಿ ಗೋಚರ ಕುಂಭರಾಶಿಯಲ್ಲಿ ವಿಶೇಷವಾಗಿ ಇರಲಿದೆ. ಈ ಪ್ರಭಾವದಿಂದ ಈ ಅವಧಿಯಲ್ಲಿ ಕುಂಭರಾಶಿಯ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಾಣಸಿಗಲಿದೆ. ಒಂದು ಕಡೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಕಾಣಿಸಿಕೊಳ್ಳಲಿದ್ದು, ಪ್ರತಿ ಕಾರ್ಯವನ್ನು ನೀವು ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ. ಅದೇ ರೀತಿ ಇನ್ನೊಂದು ಕಡೆ ನಿಮ್ಮಲ್ಲಿ ಅಹಂಕಾರದ ಭಾವನೆ ಹೆಚ್ಚಾಗಲಿದೆ. ಇದರಿಂದ ಸಂಬಂಧಗಳ ಮೇಲೆ ಇದರ ಪ್ರಭಾವ ಬೀರಲಿದೆ. ದಾಂಪತ್ಯ ಜೀವನದಲ್ಲಿ ಸೂರ್ಯನ ಗೋಚರದ ಪ್ರಭಾವವು ನಕಾರಾತ್ಮಕವಾಗಿ ಇರಲಿದೆ. ಕಾರಣ, ಅಹಂ ಪ್ರಭಾವದಿಂದ ಸಂಗಾತಿಗಳಲ್ಲಿ ಪರಸ್ಪರ ಕೋಪ ಹೆಚ್ಚಾಗಲಿದೆ. ಹೀಗಾಗಿ ಕೋಪದ ಮೇಲೆ ನಿಯಂತ್ರಣ ಹೊಂದುವುದು ಅವಶ್ಯಕವಾಗಿದೆ. ವ್ಯಾಪಾರದ ದೃಷ್ಟಿಯಿಂದ ಈ ಸಮಯ ಲಾಭದಾಯಕ ಆಗಿರಲಿದೆ. ಜೊತೆಗೆ ನಿಮ್ಮ ಪಾಲುದಾರರು ನಿಮ್ಮ ಅಭಿಪ್ರಾಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಿದ್ದಾರೆ. ಅಲ್ಲದೆ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಕುಂಭರಾಶಿಯವರು ಜಯ ಪಡೆಯಲಿದ್ದಾರೆ. ಸೊ ನೋಡಿದಲ್ಲ ಫ್ರೆಂಡ್ಸ್, ನಿಮ್ಮದು ಕುಂಭರಾಶಿಯಾಗಿದ್ದರೆ ಕೂಡಲೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.